ಹಾಗೆ ರಂಬ ಏಕದಂತ ವೈಕಾಲ್ಯಂತ ಚಿಕ್ಕನಾಯಕನ ಹಳ್ಳಿ ತಾಲೂಕಿನ ಹುಳಿಯಾರಿನಲ್ಲಿ ಸೃಷ್ಟಿ ಸಾಂಸ್ಕೃತಿಕ ಮತ್ತು ಕಲಾ ಮಹಿಳಾ ಸಮಾಜದ ಉದ್ಘಾಟನೆ ಹಾಗೂ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಜೆಸಿ ಮಾಧುಸ್ವಾಮಿ ಅವರು ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹಿಳೆಯರು ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿ ರಾಷ್ಟ್ರಪತಿಗಳಾಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳಾಗಿ ಇವತ್ತು ಮುಂದೆ ಬಂದಿದ್ದಾರೆ. ಆದರೆ ಇವರ ಪ್ರಮಾಣ ಬೆರಳೆಣಿಕೆಯಷ್ಟಿದ್ದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರುಗಳು ಮುಂದೆ ಬರಲು ಪರಿಣಾಮಕಾರಿ ಶಿಕ್ಷಣವೊಂದೇ ದಾರಿಯಾಗಿದ್ದು ಹೆಣ್ಣು ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡುವಂತಾದಾಗ ಮಾತ್ರ ಮಹಿಳೆಯರು ಸ್ವಾಭಿಮಾನಿಗಳಾಗಿ ಬದುಕಲು ನೆರವಾಗುತ್ತದೆ ಎಂದು ಸಚಿವರಾದ ಜೆಸಿ ಮಾಧುಸ್ವಾಮಿ ತಿಳಿಸಿದರು. ಮಹಿಳೆಯು ಕುಟುಂಬ ನಿರ್ವಹಣೆಗಷ್ಟೇ ಸೀಮಿತವೆಂಬ ಕಾಲ ಬದಲಾಗಿದ್ದು ಮಹಿಳೆಯರು ಸ್ವಯಂ ಉದ್ಯೋಗದ ಮೂಲಕ ಬದುಕು ಕಟ್ಟಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು, ಉನ್ನತ ಸ್ಥಾನ ಅಲಂಕರಿಸಿ ಪುರುಷರಿಗೆ ಸಮಾನಾಗಿ ಬೆಳೆಯಬೇಕು ಎಂದರು. ರಾಜ್ಯಾಂಗದಲ್ಲಿ ತಿದ್ದುಪಡಿ ತಂದು ನಾವಿಂದು ಮಹಿಳೆಯರು ಸಹ ಎಲ್ಲಾ ಕಡೆ ಪ್ರತಿನಿಧಿಸುವ ಹಕ್ಕನ್ನು ತಂದಿದ್ದು ಈ ಮೂಲಕ ರಾಜಕೀಯವಾಗಿ ಮುಂದೆ ತಂದಿದ್ದಲ್ಲದೆ ಆರ್ಥಿಕವಾಗಿ ಮುಂದೆ ಬರಲು ಸ್ವಶಕ್ತಿ ಸ್ತ್ರೀಶಕ್ತಿ ಮೂಲಕ ಮಹಿಳೆಯ ಸಬಲೀಕರಣ ಮಾಡಿದ್ದೇವೆ. ಆರ್ಥಿಕವಾಗಿ ಮುಂದೆ ಬಂದರೆ ಸಾಮಾಜಿಕವಾಗಿ ಸಹ ಮುಂದೆ ಬರುತ್ತಾರೆ ಎಂದು ಅರಿವಾಗಿ ಅನೇಕ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ ಎಂದರು. ನಮ್ಮ ಕೈನವಳು ಮಹಿಳೆ ಆಗ್ಬೇಕು ಅಂತ ಅರ್ಜಿ ಹಾಕೊಂಡು ಹುಟ್ಟಿಲ್ಲ, ನಾನೇ ಬೇರೆ ಅವರೇ ಬೇರೆ ಅಂತ ಯಾಕೆ ಭಾವಿಸ್ತೀರಿ ಅಂತ ಹೇಳಿ ಪ್ರತಿಭಟನೆ ಮಾಡಿ ಆಚೆ ಬಂದು ಈ ಧರ್ಮದಲ್ಲಿಲ್ಲಾದ್ರೂ ಒಂದೇ ಅಂತಿರುವಂತ ಭಾಗನ ಹುಡುಕೊಂಡು ಚನ್ನಬಸವಣ್ಣ ಅವರ ಆಶ್ರಯಕ್ಕೆ ಬಂದು ಒಂದು ಶ್ರೇಷ್ಠವಾದ ಧರ್ಮ ಇದೆ ಅಂತ ಹೇಳಿ ವೀರಶೈವ ಧರ್ಮದ ಪುನರುದ್ಧಾರನ ಅಥವಾ ಅಭಿವೃದ್ಧಿನ ಮಾಡು. ಅವತ್ತಿಂದ ಇವತ್ತವರೆಗೆ ನಮ್ಮಲ್ಲಿ ಇವತ್ತು ಮಹಿಳೆ ಮತ್ತು ಪುರುಷನ ಮಧ್ಯೆ ಯಾವುದೇ ವ್ಯತ್ಯಾಸ ಇಲ್ಲ. ಅದಾದ ನಂತರ ನಾವು ಸಂವಿಧಾನ ರಚನೆ ಮಾಡುವಾಗ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂತೇಳಿ ಒಂದು ದೊಡ್ಡ ಮಾತನ್ನು ಅಂಬೇಡ್ಕರ್ ಅವರ ಆದಿಯಾಗಿ ಅಲ್ಲಿ ಇವತ್ತಿನ ಸಂವಿಧಾನ ರಚನಾ ಸಮಿತಿಯ ಎಲ್ಲ ಸದಸ್ಯರು ಉದಾಹರಣೆ ಮಾಡಿದ್ರು. ಅಂದ್ರೆ ಎಲ್ಲರೂ ಒಂದೇ, ಮನುಷ್ಯರೆಲ್ಲ ಒಂದೇ, ಅದು ಮಹಿಳೆ ಆಗ್ಲಿ ಪುರುಷ ಆಗ್ಲಿ ಅಂತ ಹೇಳಿ ಎಲ್ಲರಿಗೂ ಒಂದೇ ಓಟಿನ ಹಕ್ಕನ್ನು ನಾವು ನಿಗದಿ ಮಾಡಿ ಮಹಿಳೆಯನ್ನ ಇವತ್ತು ಪುರುಷರಿಗೆ ಸಮ ಅಂತ ಹೇಳಿ ನಾವು ಟ್ರೀಟ್ ಮಾಡ್ಲಿಕ್ಕೆ ಆರಂಭ ಮಾಡಿದ್ವಿ. ಹಾಗಾಗಿ ಈ ಭಾರತ ದೇಶದಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟು ತದನಂತರ ಪ್ರಾತಿನಿಧಿಕ ಹಕ್ಕಲ್ಲಿ ಅವರೇನಾದ್ರೂ ಚುನಾವಣೆ ಗೆಲ್ಲೋದು ಕಷ್ಟ ಆಗ್ಬೋದು, ಅವ್ರ ಎಲೆಕ್ಷನ್ಗಳನ್ನ ಪುರುಷರಿಗೆ ಸಮಸಮನಾಗಿ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಭಾವನೆ ಮೇಲೆ ಎರಡು ವ್ಯವಸ್ಥೆನಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕೆಳಗಡೆ ಬರೋ ಗ್ರಾಮೀಣ ವ್ಯವಸ್ಥೆನಲ್ಲಿ, ಮುನ್ಸಿಪಾಲಿಟಿ ಮತ್ತು ಕಾರ್ಪೊರೇಷನ್ ಬರೋ ಪಟ್ಟಣ ಪಂಚಾಯತಿ ವ್ಯವಸ್ಥೆನಲ್ಲಿ ಮಹಿಳೆಯರಿಗೆ ಆದ್ಯವಾಗಿ 30% ಮೀಸಲಾತಿಯನ್ನ ಕೊಟ್ಟು ಅವರು ಕೂಡ ಎಲ್ಲರ ಜೊತೆ ಬಂದು ಈ ಭಾಗದ ಏನು ಕಾರ್ಯಕ್ರಮಗಳಿದೆ ಯೋಜನೆಗಳಿದೆ ಅದರಲ್ಲಿ ಭಾಗಿಗಳು ಆಗಬೇಕು, ಅದರಲ್ಲಿ ಅವ್ರ ಪಾಲನ್ನು ಬಹಳ ಸಮರ್ಥವಾಗಿ ನಿಭಾಯಿಸಬೇಕು ಅಂತೇಳಿ ರಾಜ್ಯಾಂಗದಲ್ಲಿ ತಿದ್ದುಪಡಿ ತಂದು ಸಂವಿಧಾನದ ತಿದ್ದುಪಡಿ ತಂದು ನಾವು ಇವತ್ತು ಮಹಿಳೆಯರನ್ನ ಎಲ್ಲ ಕಡೆ ಪ್ರತಿನಿಧಿಸುವ ಹಕ್ಕನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಇದು ಬಹುಶಃ ರಾಜಕೀಯವಾಗಿ ನಾವು ಅವ್ರಿಗೆ ಶಕ್ತಿ ಕೊಟ್ಟಿದೆ, ಅದಾದ್ಮೇಲೆ ಆರ್ಥಿಕವಾಗಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ನಾವು ಆರಂಭ ಮಾಡಿದ್ವಿ. ಸ್ವಶಕ್ತಿ ಸ್ತ್ರೀ ಸೃಷ್ಟಿ ಮತ್ತೆ ಬೇರೆ ಬೇರೆ ರೀತಿಯ ಎನ್ ಜಿ ಒಗಳನ್ನ ಮಾಡಿ ಸಬಲೀಕರಣ ಮಾಡಬೇಕು, ಮಹಿಳೆ ಕೂಡ ದುಡಿಯೋದನ್ನ ಅಭ್ಯಾಸ ಮಾಡಬೇಕು, ಮನೇಲಿ ಕೂತು ಇನ್ನೊಬ್ಬರ ಮೇಲೆ ಅವಲಂಬನೆ ಮಾಡ್ತಾ ಹೋದ್ರೆ. ಈ ಸಂದರ್ಭದಲ್ಲಿ ಶ್ರೀಮತಿ ಜಯಲಕ್ಷ್ಮಿ, ಪ್ರೇಮಕ್ಕ ಶೈಲಜಾ, ಹುಳಿಯಾರು ಪಟ್ಟಣ ಪಂಚಾಯತಿ ಅಧ್ಯಕ್ಷ ಕಿರಣ್ ಕುಮಾರ್, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಭೂತಪ್ಪ, ಉಪಾಧ್ಯಕ್ಷೆ ಶ್ರುತಿ ಸನತ್, ಪಟ್ಟಣ ಪಂಚಾಯತಿ ಸದಸ್ಯರುಗಳಾದ ಬಿಬಿ ಫಾತಿಮಾ, ಪ್ರೀತಿ ರಾಘವೇಂದ್ರ ಸೇರಿದಂತೆ ಮಹಿಳಾ ಸಮಾಜದ ಅನೇಕ ಸದಸ್ಯರು ಪಾಲ್ಗೊಂಡಿದ್ದರು.